ಲೈಫ್ ಅಲ್ಲಿ ನಾಲ್ಕು ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂತದ್ರಲ್ಲಿ ಜನ ಯಾರ್ಯಾರನೋ ಹೊತ್ಕೊಂಡು ಹೋಗ್ತಾ ಇದಾರೆ. ಹೌದು, ಮೇಲೆ ಹೊತ್ಕೊಂಡೋಗಿ ಏನ್ ಮಾಡ್ತಾರೆ? ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ? ಓ, ಹಾಗಾದ್ರೆ ನಮ್ಮ ಅಪ್ಪನ್ನು ಕರ್ಕೊಂಡು ಬರ್ಬೇಕ್ರಿ ಇಲ್ಲಿಗೆ. ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ ಅವರನ್ನ ನೀವು ಬೆಟ್ಟ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದ್ ಪೀಠ ಇದೆ, ಅವರನ್ನ ಅದ್ರ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು, ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮ್ ಇರಲ್ಲ. ಓಹೋ, ಹಾಗಾದ್ರೆ ನಮ್ಗೆ ಇಷ್ಟ ಆದವ್ರನ್ನ ನಾವು ಹೊತ್ಕೊಂಡು ಹೋಗಿ ಆ ಪೀಠದ ಮೇಲೆ ಕೂರಿಸಿದ್ರೆ ಅವ್ರ ಲೈಫ್ ಅಲ್ಲಿ ಉದ್ಧಾರ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ. ದಿಸ್ ಇಸ್ ಟೂ ಮಚ್, ತಮಾಷೆ ಸಾಕು. ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ, ನಾನು ಮೇಲೆ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ. ಹಾಗಾದ್ರೆ ನೀವು ನನ್ನ ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು, ನಂಗೆ ತುಂಬಾ ಬೇಜಾರಾಗ್ತಿದೆಯಪ್ಪ. ನಂದಿನಿ, ಮೆಟ್ಲತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು ಒಂದರಿಂದ ಹತ್ತುವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವರು ಡಬಲ್ ಆಶೀರ್ವಾದ ಮಾಡ್ತಾನೆ, ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ. ಕಣ್ಣು ಮುಚ್ಕೊಂಡು ಹತ್ತೆಣ್ಸಿ. ಏನೋ ಒಂದು ಹೇಳ್ಬಿಡ್ತೀರಾ? ಓಕೆ. ಯಾಕೋ ವಯಸ್ಸಾಗೋಯ್ತು ಅನ್ಸ್ತಿದೆ ಮಗಳೇ, ಆಗ್ತಿಲ್ಲ, ಮುದುಕ ಆಗೋದ ನಿನ್ನಪ್ಪ. ಯಾಕಪ್ಪ ಬೇಜಾರಾಗ್ತೀಯ? ಇಷ್ಟು ವರ್ಷ ನನ್ನನ್ನು ಹೊತ್ಕೊಂಡು ಹೋದ್ಯಲ್ಲ, ನನಗಷ್ಟು ಸಾಕು. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಬಿಟ. ಹೋಗ್ತಾ ಹೋಗ್ತಾ ಸಣ್ಣವರಾಗ್ತೀರೇನ್ರಿ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ, ದುಃಖ ಆಗತ್ತೆ. ನನ್ನ ಮಗಳು ಯಾವತ್ತೂ ನಡೀಬಾರದು, ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು. ಮೈ ಕಿಡ್ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ಅಪ್ಪ, ಮುಂದಿನ ವರ್ಷ ನಿಮ್ಮ ಅಳಿಯ ಹೊತ್ಕೊಂಡು ಹೋಗ್ತಾರೆ. ಓಕೆ, ಹೇಗೂ ಇವಳ ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ನೆಕ್ಸ್ಟ್ ಇಯರ್ ಇಂದ ಇವಳ ಗಂಡನೇ ಹೊತ್ಕೊಂಡು ಹೋಗ್ತಾನೆ ಬಿಡಿ. ನೀವು ಸುಮ್ಮನೆ ಚಿಂತೆ ಮಾಡಿ ನಮ್ಮ ತಲೆನೂ ಕೆಡಿಸ್ಬೇಡಿ. ಗುಡ್ ಐಡಿಯಾ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು.